ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೆ ಪ್ರಧಾನಿ ಅಭ್ಯರ್ಥಿ ಯಾರಾಗಬೇಕು ಅನ್ನೋ ವಿಷಯವು ಕೂಡ ನಾಳೆ ಚರ್ಚೆಗೆ ಬರುತ್ತೆ ಪ್ರಧಾನಿ ಅಭ್ಯರ್ಥಿ ಸಿ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದನ್ನು ಘೋಷಿಸಬೇಕಾಗಿಲ್ಲ ಚುನಾವಣೆ ನಡೆಯುತ್ತೆ ಒಂದು ಪಕ್ಷ ಅಥವಾ ಅಧಿಕಾರಕ್ಕೆ ಬರುತ್ತೆ ಗೆದ್ದಂಥವರೆಲ್ಲರೂ ಸೇರಿ ಒಂದು ಶಾಸಕಾಂಗ ಪಕ್ಷದ ಸಭೆ ಮಾಡ್ತಾರೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕರುಗಳು ರಾಜ್ಯದ ವಿಷಯಕ್ಕೆ ಬಂದರೆ ಸಂಸದರುಗಳು ಕೇಂದ್ರದ ವಿಷಯಕ್ಕೆ ಬಂದರೆ ತಮ್ಮ ನಾಯಕನನ್ನು ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಆರಿಸಬೇಕು ಆ ವ್ಯಕ್ತಿ ರಾಜ್ಯದಲ್ಲಾದರೆ ಮುಖ್ಯಮಂತ್ರಿ ಆಗ್ತಾರೆ ಕೇಂದ್ರದಲ್ಲಾದರೆ ಪ್ರಧಾನಮಂತ್ರಿ ಆಗ್ತಾರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು ನಗೆಪಾಟ್ಲಿಗೀಡಾಗಿದೆ ಆ ಮಾತು ಬೇರೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕರುಗಳ ಅಭಿಪ್ರಾಯ ಆಧರಿಸಿ ಒಬ್ಬ ಶಾಸಕಾಂಗ ಪಕ್ಷದ ನಾಯಕನನ್ನು ಆರಿಸಿದ್ದು ಕೊನೆಯ ಘಟನೆ ಯಾವಾಗ ನೆನಪಿದೆ ನಿಮಗೆ ಇಲ್ಲ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಎಲ್ಲ ಪಾರ್ಟಿಗಳಿಗೂ ಹೈಕಮಾಂಡ್ ಅಂತ ಒಂದಿದೆ ಹೈಕಮಾಂಡ್ ಅವರು ಹೆಸರು ಕಳಿಸ್ತಾರೆ ಇಲ್ಲಿ ಅದನ್ನು ಫಾರ್ಮ್ಯಾಲಿಟಿಗೆ ಒಂದು ಸಲ ಹೇಳ್ತಾರೆ ಆ ನಂತರ ಆರಿಸಿಕೊಳ್ಳಲಾಗತ್ತೆ ಅವರನ್ನು ಫೈನಲ್ ಮಾಡ್ತಾರೆ ಆದರೆ ಮೊದಲೇ ಘೋಷಣೆ ಮಾಡಬೇಕ ಗಾಂಧಿ ಕಾಲದಲ್ಲಿ ಹಂಗಿತ್ತಂತೆ ನಾವಂತೂ ನೋಡಿಲ್ಲ ನರೇಂದ್ರ ಮೋದಿ ಬಂದ ಮೇಲೆ ಎಲೆಕ್ಷನ್ಗಳ ಪ್ರೆಸಿಡೆನ್ಷಿಯಲ್ ಸ್ಟೈಲ್ ಎಲೆಕ್ಷನ್ ಆಗ್ಬಿಡ್ತು ಸ್ಪೆಷಲಿ ಲೋಕಸಭಾ ಚುನಾವಣೆಗಳು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎನ್ ಡಿ ಎ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ನರೇಂದ್ರ ಮೋದಿ ಅವರನ್ನು ಘೋಷಣೆ ಮಾಡಿತು ನರೇಂದ್ರ ಮೋದಿ ವರ್ಸಸ್ ಹೂ ಅಂತ ಒಂದು ಪ್ರಶ್ನೆ ಬರುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಅದೇ ಪ್ರಶ್ನೆ ನರೇಂದ್ರ ಮೋದಿ ಅಂದರೆ ಎನ್ ಡಿ ಎನ ಸೋಲಿಸಬೇಕು ಬಿಜೆಪಿಯನ್ನು ಸೋಲಿಸಬೇಕು ಮೋದಿಯನ್ನು ಸೋಲಿಸಬೇಕು ಆಯ್ತಪ್ಪ ಹಾಗಿದ್ರೆ ಅವರಿಲ್ಲ ಅಂದರೆ ಯಾರು ಪ್ರಧಾನಮಂತ್ರಿ ಯಾರು ಪ್ರಧಾನಿ ಜನಸಾಮಾನ್ಯರೇ ಕೇಳ್ತಾರೆ ಅಂದರೆ ಈ ಉಳಿದಿದ್ದು ಪ್ರಾಸೆಸ್ ಹೇಳಿದ್ರೆ ಶಾಸಕಾಂಗ ಪಕ್ಷದ ಸಭೆ ಪ್ರಧಾನಮಂತ್ರಿಯನ್ನು ಆಯ್ಕೆ ಮಾಡುತ್ತೆ ಶಾಸಕಾಂಗ ಪಕ್ಷದ ನಾಯಕನನ್ನು ಆಯ್ಕೆ ಮಾಡುತ್ತೆ ಅನ್ನೋದು ಒಬ್ಬ ತುಂಬ ಜನಪ್ರಿಯ ನಾಯಕನಾಗಿದ್ದಾಗ ಅದು ಆಗದಿಲ್ಲ ಅಂತ ಅನಿಸುತ್ತೆ ಒಂದು ಒಂದು ಫೇಸ್ ಆಫ್ ದಿ ಪಾರ್ಟಿ ಆರ್ ದಿ ಅಲಯನ್ಸ್ ಅನ್ನೋದು ಇರಬೇಕಾಗತ್ತೆ ಆ ವಿಷಯ ಕೂಡ ನಾಳೆ ಚರ್ಚೆಯಾಗುವ ಸಾಧ್ಯತೆ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೋರಾಟದ ರೂಪುರೇಷೆಗಳು ಹೆಂಗಿರಬೇಕು ಯಾವ ಇಶ್ಯೂ ಇಟ್ಕೊಂಡು ಹೋಗಬೇಕು ಇತ್ಯಾದಿ ಇತ್ಯಾದಿ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ರೂಪಿಸುವುದಕ್ಕೆ ಒಂದು ಸಮಿತಿ ಮಾಡ್ತಾರಂತೆ ನಾಳೆ ದಿವಸ ಮಹಾಗಠಬಂಧನ ಅಂತ ಒಂದು ಮಾಡಿಕೊಂಡು ಮಹಾಗಠಬಂಧನ ಇನ್ನೊಂದು ಒಂದು ಮೋದಿ ವಿರುದ್ಧದ ಅಲಯನ್ಸ್ ಅಂತ ಮಾಡಿಕೊಂಡು ಅದರಲ್ಲಿ ಇಷ್ಟೆಲ್ಲ ಪಕ್ಷಗಳಿದ್ದೀವಿ ಆದರೆ ಒಬ್ಬ ಒಂದೊಂದು ಪಕ್ಷ ಒಂದೊಂದು ಸಬ್ಜೆಕ್ಟಿಗೆ ಒಂದೊಂದು ನಿಲುವುಗಳನ್ನು ತೆಗೆದುಕೊಂಡ್ರ ತೆಗೆದುಕೊಳ್ತಾ ಹೋದರೆ ಒಡಕು ಜನಸಾಮಾನ್ಯರ ಕಣ್ಣಿಗೆ ರಾಚುತ್ತೆ ಹಂಗಾಗದೇ ಇರುವಂತೆ ಎಲ್ಲ ಪಕ್ಷಗಳನ್ನು ಸೇರಿಸಿದ ಒಂದು ಸಮಿತಿ ಮಾಡಬೇಕು ಯಾವ್ಯಾವ ವಿಷಯದಲ್ಲಿ ಈ ಮೈತ್ರಿಕೂಟದ ಸ್ಟ್ಯಾಂಡ್ ಏನು ಅನ್ನೋದನ್ನು ಕಮಿತಿ ಆ ಕಮಿಟಿ ನಿರ್ಣಯ ತೆಗೆದುಕೊಳ್ಳಬೇಕು ಆ ನಿರ್ಣಯವೇ ಒಟ್ಟಾರೆ ಎಲ್ಲ ಪಕ್ಷಗಳ ನಿರ್ಣಯ ಆಗಿರಬೇಕು ಅಂತ ಅದರ ಜೊತೆಗೆ ಒಂದೇ ಚುನಾವಣಾ ಪ್ರಣಾಳಿಕೆ ಆಗಿರಬೇಕು ಮಹಾಗಠಬಂಧನ ಚುನಾವಣಾ ಪ್ರಣಾಳಿಕೆ ಒಂದೇ ಒಂದೊಂದು ಪಕ್ಷದವರು ಒಂದೊಂದು ಚುನಾವಣಾ ಪ್ರಣಾಳಿಕೆಯನ್ನು ಕೊಡಂಗಿಲ್ಲ ಅಂತ ಇಷ್ಟು ಅದರ ಜೊತೆಗೆ ಒಂದು ವೇಳೆ ಮುಖ್ಯಮಂತ್ರಿಯ ಫ ಸಾರಿ ಪ್ರಧಾನಮಂತ್ರಿಯ ಫೇಸನ್ನು ಘೋಷಣೆ ಮಾಡ್ಕೊಂಡೇ ಹೋಗೋದಾದರೆ ಯಾರು ಅನ್ನೋದು ಕೂಡ ಪ್ರಶ್ನೆ ಬರುತ್ತೆ ಕಾಂಗ್ರೆಸ್ ನೇತೃತ್ವ ಅನ್ನೋದಾದರೆ ರಾಹುಲ್ ಗಾಂಧಿ ಫೇಸ್ ಆಫ್ ಪ್ರೈಮ್ ಮಿನಿಸ್ಟೀರಿಯಲ್ ಫೇಸ್ ಅಂತ ಅದಕ್ಕೆ ಟೆಕ್ನಿಕಲ್ ಸಮಸ್ಯೆಗಳಿದ್ದಾವೆ ರಾಹುಲ್ ಗಾಂಧಿ ಈ ಸಲ ಎಲೆಕ್ಷನ್ ನಿಲ್ಲೋದಕ್ಕಾಗುತ್ತೋ ಇಲ್ಲವೋ ಗೊತ್ತಿಲ್ಲ ಅವರು ಅನರ್ಹರಾಗಿದ್ದಾರೆ ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿ ಮೊನ್ನೆ ಶನಿವಾರ ಹಾಕಿದ್ದಾರೆ ಅಹಮದಾಬಾದ್ ಹೈಕೋರ್ಟ್ ಅವರ ಮೇಲ್ಮನವಿಯನ್ನು ತಿರಸ್ಕರಿಸ್ತು ಸೂರತ್ ಕೋರ್ಟು ಶಿಕ್ಷೆಯನ್ನು ವಿಧಿಸಿದೆ ಮಾನನಷ್ಟ ಮೊಕದ್ದಮೆ ಪ್ರಕರಣದಲ್ಲಿ ಆ ಶಿಕ್ಷೆಯಿಂದಾಗಿ ರಾಹುಲ್ ಗಾಂಧಿ ತಮ್ಮ ಸಂಸತ್ ಸದಸ್ಯತ್ವವನ್ನು ಕಳ್ಕಂಡಿದ್ದಾರೆ ವಾಪಸ್ ತಗೋಬೇಕು ಅಂದರೆ ಆ ಶಿಕ್ಷೆ ರದ್ದಾಗಬೇಕು ಹೈಕೋರ್ಟ್ ರದ್ದು ಮಾಡಿಲ್ಲ ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೋ ಗೊತ್ತಿಲ್ಲ ಸುಪ್ರೀಂ ಕೋರ್ಟಿನ ಆದೇಶದ ಮೇಲೆ ಡಿಪೆಂಡು ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಫೇಸ್ ಆಗಿಟ್ಕೊಂಡು ಹೋಗ್ತಾರೋ ಇಲ್ವೋ ಅಂತ ಅದು ಬಿಟ್ಟರೆ ನಿತೀಶ್ ಕುಮಾರ್ ಇದ್ದಾರೆ ನಿತೀಶ್ ಕುಮಾರ್ ಮುಂಚೆ ಎನ್ ಡಿ ಎದಲ್ಲಿದ್ದರು ಎನ್ ಡಿ ಎದಿಂದ ಹೊರಗೆ ಬಂದಾಗಲೇ ನ್ಯಾಷನಲ್ ಆಸ್ಪಿರೇಷನ್ಸ್ ಇದೆ ಇವರಿಗೆ ಪ್ರಧಾನಮಂತ್ರಿ ಆಗಬೇಕು ಅಂತ ಹೋಲಿಕೆಗಳು ತುಂಬ ಇದೆ ನಿತೀಶ್ ಕುಮಾರ್ ಹಿಂದುಳಿದ ವರ್ಗಕ್ಕೆ ಸೇರಿದವರು ನರೇಂದ್ರ ಮೋದಿನೂ ಹಿಂದುಳಿದ ವರ್ಗದಿಂದ ಬರ್ತಾರೆ ನಿತೀಶ್ ಕುಮಾರ್ಗೆ ಒಂದು ರಾಜ್ಯವನ್ನು ದೀರ್ಘಾವಧಿ ಆಡಳಿತ ನಡೆಸಿ ಅನುಭವ ಇದೆ ನರೇಂದ್ರ ಮೋದಿಗೂ ಅದೇ ಇತ್ತು ಗುಜರಾತ್ ದೀರ್ಘಾವಧಿ ಗುಜರಾತ್ನ ಆಡಳಿತ ನಡೆಸಿದ ಅನುಭವ ಕ್ಲೀನ್ ಇಮೇಜ್ ನರೇಂದ್ರ ಮೋದಿಗೆ ಇದ್ದಿದ್ದು ಅಷ್ಟೇ ಭ್ರಷ್ಟಾಚಾರದ ಆರೋಪಗಳಿರಲಿಲ್ಲ ನಿತೀಶ್ ಕುಮಾರ್ಗೂ ಭ್ರಷ್ಟಾಚಾರದ ಆರೋಪಗಳಿಲ್ಲ ಇವೆಲ್ಲ ಹೋಲಿಕೆಗಳಿರೋದ್ರಿಂದ ನಿತೀಶ್ ಕುಮಾರ್ ಪ್ರಧಾನಿ ಅಭ್ಯರ್ಥಿ ಆಗಬಹುದು ಅನ್ನೋದೊಂದು ಲೆಕ್ಕಾಚಾರ ಬಿಟ್ರೆ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ದೆಹಲಿಯ ಮುಖ್ಯಮಂತ್ರಿ ಈ ಈ ಮಹಾಗಠಬಂಧನ ಫೇಸ್ ಅಂತ ಇರೋರಿಷ್ಟು ಜನ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್